ಎಲ್ಲರಿಗೂ ನಮಸ್ಕಾರ. ತಿಂಡಿಗಾಗಲಿ ಊಟಕ್ಕಾಗಲಿ ಎಲ್ಲದಕ್ಕೂ ಸೈ ಈ ಬಿಸಿಬೇಳೆಬಾತ್ ಒಮ್ಮೆ ಟ್ರೈ ಮಾಡಿ. ಈ ದಿನ ತೊಗರಿಬೇಳೆ ಮತ್ತು ಅಕ್ಕಿಯನ್ನು ತೊಗೊಂಡಿದ್ದೀನಿ. ನಾನಿವತ್ತು ಬಿಸಿಬೇಳೆಬಾತ್ ಮಾಡ್ತಾ ಇದ್ದೀನಿ. ಸಮ ಪ್ರಮಾಣದಲ್ಲಿ ಅಕ್ಕಿ ಮತ್ತು ತೊಗರಿಬೇಳೆನ ತೊಗೊಂಡಿದ್ದೀನಿ. ಕೆಲವರು ಅಕ್ಕಿಯ ಮುಕ್ಕಾಲು ಭಾಗ ಬೇಳೆ ತೊಗೊಳ್ತಾರೆ, ಅಕ್ಕಿ ಒಂದು ಭಾಗ ತೊಗೊಂಡ್ರೆ ಬೇಳೆ ಮುಕ್ಕಾಲು ಭಾಗ ತೊಗೊಳ್ತಾರೆ. ನಾನು ಎರಡನ್ನು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ತರಕಾರಿಗಳನ್ನೆಲ್ಲ ಹೆಚ್ಕೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು, ದಪ್ಪ ಮೆಣಸಿನ್ಕಾಯಿ ಅಂದರೆ ಕ್ಯಾಪ್ಸಿಕಮ್, ಟೊಮೊಟೊ ಮತ್ತು ಇದು ನವಿಲುಕೋಸು, ಇಷ್ಟು ತರಕಾರಿಗಳನ್ನು ಹೆಚ್ಕೊಂಡಿದ್ದೀನಿ. ಇಲ್ಲಿ ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಇದು ಕೊತ್ತಂಬರಿ ಸೊಪ್ಪು, ಇದು ಪುದೀನ, ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆಹಾಕ್ಕೊಂಡಿದ್ದೀನಿ. ಇದಿಷ್ಟು ಎಲ್ಲ ಸೇರಿಸಿ ನೋಡಿ, ಅಕ್ಕಿ, ತೊಗರಿಬೇಳೆ, ತೆಂಗಿನಕಾಯಿ, ಒಂದು ಸ್ವಲ್ಪ ಅರಿಶಿನ, ಉಪ್ಪು ಮತ್ತು ಲವಂಗ, ಏಲಕ್ಕಿ, ಚಕ್ಕೆ, ಇದಿಷ್ಟೆಲ್ಲ ರೆಡಿಯಾಗಿದೆ. ಈಗ ನಾವು ಬಿಸಿಬೇಳೆಬಾತ್ ಮಾಡೋಕ್ಕೆ ಸ್ಟೌವ್ ಮೇಲೆ ಕುಕ್ಕರ್ ಇಡೋಣ. ನೋಡಿ, ನಾನು MTR ಬಿಸಿಬೇಳೆಬಾತ್ ಇವತ್ತು ಮಾಡ್ತಾ ಇರೋದು. ಈ ಪುಡಿಯನ್ನು ಬಳಸ್ಕೊಳ್ತೀನಿ. ಇನ್ನು ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನೇ ಇದು ಮಾಡ್ಕೊಳ್ತೀನಿ. ನೋಡಿ, ಇದು 20 ಗ್ರಾಮ್ ಇದೆ, ನೆಟ್ ವೆಯ್ಟು 20 ಗ್ರಾಮ್ ಇದೆ. ಇದು 10 ರೂಪಾಯಿ ಪ್ಯಾಕೆಟು, ನೋಡಿ 10 ರೂಪಾಯಿ ಪ್ಯಾಕೆಟು. ಇದಿಷ್ಟಕ್ಕೆ ನಾನು ನೋಡಿ, ಇಷ್ಟು ಬೇಳೆ, ಇಷ್ಟು ಅಕ್ಕಿ, ಇದೆರಡಕ್ಕೂ ಇದರಷ್ಟು ನೀರು, ಇದರಷ್ಟು ನೀರು ಹಾಕ್ತಾ ಇದ್ವಿ ನಾವು ಮಾಮೂಲಿ ಪಲಾವು ಎಲ್ಲ ಮಾಡಲಿಕ್ಕೆ. ಈಗ ಈ ಅಕ್ಕಿದ್ರಲ್ಲಿ 3ರಷ್ಟು ನೀರು, ಬೇಳೆಗೆ 3ರಷ್ಟು ನೀರು, ಏಕೆಂದರೆ ಒಂದು ಸ್ವಲ್ಪ ತೆಳು ಬರಬೇಕು ಬಿಸಿಬೇಳೆಬಾತು, ಆದ್ದರಿಂದ ಆ ರೀತಿ ನೀರು ಹಾಕ್ತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ, ಹುಣಸೆಹಣ್ಣು ಕೂಡ ಕಿವುಚಿಟ್ಕೊಂಡಿದ್ದೀನಿ. ಎಲ್ಲ ರೆಡಿ ಆಯಿತು. ಈಗ ನೆಕ್ಸ್ಟ್ ಒಗ್ಗರಣೆ ಹಾಕೋಕ್ಕೆ ರೆಡಿ ಮಾಡೋಣ. ಒಟ್ಟಿಗೆ ತುಂಬಿಡ್ತೀನಿ ನಾನು. ಈಗ ಇದು ನವಿಲುಕೋಸು, ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮು, ಟೊಮೊಟೊ. ಕೆಲವರು ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ಮು, ಈರುಳ್ಳಿ ಅಷ್ಟೇ ಹಾಕ್ತಾರೆ, ಇದು ಮೂರನ್ನು ಹಾಕೋದಿಲ್ಲ. ನಾನಿವತ್ತು ತರಕಾರಿ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಬೇಳೆ ತೊಳೆದಿಟ್ಕೊಂಡಿದ್ದೀನಿ, ಇದನ್ನು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಈ ಬೇಳೆ ಎಷ್ಟು ತೊಗೊಂಡಿದ್ದೀನೋ ಅದರಲ್ಲಿ 3 ಪ್ರಮಾಣ ನೀರು ಹಾಕ್ತಾ ಇದ್ದೀನಿ. ಈಗ ನೆಕ್ಸ್ಟು ಅಕ್ಕಿನೂ ಕೂಡ ಹಾಕ್ತಾ ಇದ್ದೀನಿ, ಇದನ್ನು ಕೂಡ ತೊಳೆದಿಟ್ಕೊಂಡಿದ್ದೀನಿ. ಈ ಅಕ್ಕಿ ಎಷ್ಟು ತೊಗೊಂಡಿದ್ದೀನೋ ಇದಕ್ಕೂ ಕೂಡ 3 ಪ್ರಮಾಣ ನೀರು ಹಾಕ್ತಾ ಇದ್ದೀನಿ. ನಾನು ಇದನ್ನು ಕುಕ್ಕರಲ್ಲಿ ಕೂಗಿಸ್ಕೊಳ್ತಾ ಇದ್ದೀನಿ. ಈಗ ಇದರೊಳಗಡೆ ತರಕಾರಿ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಇದಷ್ಟು ತರಕಾರಿಗಳನ್ನು ಹಾಕ್ತಾ ಇದ್ದೀನಿ. ಈ ತರಕಾರಿಗೆ ಅಂತ 1 ಬಟ್ಲು ನೀರು ಎಕ್ಸ್ಟ್ರಾ ಹಾಕ್ತಾ ಇದ್ದೀನಿ ತರಕಾರಿ ಬೇಯಲಿಕ್ಕೆ ಅಂತ. ಇಷ್ಟು ನೀರನ್ನು ಹಾಕಿ ಇದಷ್ಟನ್ನು ತುಂಬಿಟ್ಟು ನಾನು ಈಗ ಕುಕ್ಕರ್ ಕೂಗಿಸ್ಕೊಳ್ತಾ ಇದ್ದೀನಿ. 3 ವಿಷಲ್ ಮಾಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟೆಲ್ಲ ತುಂಬಿದ್ದೀನಿ ನಾನು. ಈಗ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ, ಒಂದು ಸ್ವಲ್ಪ ಅರಶಿನ ಪುಡಿ ತೊಗೊಂಡಿದ್ದು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಹಾಕಿರ್ತೀನಿ. ಆಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಇಟ್ಕೊಳ್ತಾ ಇದ್ದೀನಿ ಉಪ್ಪನ್ನು. ಹಾಂ, ನೋಡಿ, ಇವಾಗ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 3 ವಿಷಲ್ ಮಾಡಿಸ್ಕೊಳ್ತಾ ಇದ್ದೀನಿ. ವಿಷಲ್ ಹಾಕ್ಬಿಟ್ಟು ಈಗ 3 ವಿಷಲ್ಲು ಗ್ಯಾಸ್ ಹಚ್ಚಿದ್ದೀನಿ. ನೋಡಿ, ಈಗ ನೋಡಿ, ಫ್ರೆಷರೆಲ್ಲ ಇಳ್ತಿದೆ, ಈಗ ತೆಗಿತಾ ಇದ್ದೀನಿ. ನೋಡಿ, ಫೈನಾಗಿದೆ. ಈಗ ನಾವೀಗ ಒಗ್ಗರಣೆ ಹಾಕೋಣ ಇದಕ್ಕೆ. ನೋಡಿ, ಇವಾಗ ತುಂಬ ಚೆನ್ನಾಗಾಗಿದೆ. 3 ನೀರು ಹಾಕಿ 3 ವಿಷಲ್ ಬರ್ಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಉಪ್ಪು ಕೂಡ ಹಾಕಿದ್ದೀನಿ, ಉಪ್ಪು ಕೂಡ ಕರೆಕ್ಟಾಗಿದೆ. ಈಗ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ, ಒಗ್ಗರಣೆ ಹಾಕಿ ನಾವು ಬಿಸಿಬೇಳೆಬಾತ್ ಪೌಡ್ರು ಹಾಕಿ ಬೆರೆಸ್ಬಿಟ್ರೆ ಸೊಗಸಾದಂಥ ಬಿಸಿಬೇಳೆಬಾತು ರೆಡಿ. ಈಗ ನೋಡಿ, ಇಷ್ಟು ಮಾಡಿದ್ದೀವಲ್ಲ, ಬರೀ ಒಗ್ಗರಣೆ ಹಾಕ್ಕೊಂಡು ಇದನ್ನು ಮಾಡಿಕೊಂಡ್ರು ಎಷ್ಟು ಚೆನ್ನಾಗಿರುತ್ತೆ ಅಂತ. ಅಷ್ಟು ಚೆನ್ನಾಗಿದೆ, ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ, ಅನ್ನ ಬೇಳೆ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಈಗ ಮಾಡೋಣ.
ನೋಡಿ ಇವಾಗ ಕಡಾಯಿ ಇಟ್ಟಿದ್ದೀನಿ ಈಗ ನಾನು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದೀನಿ ಈಗ ಚಕ್ಕೆ ಲವಂಗ ಏಲಕ್ಕಿ ಹಾಕೊಂಡಿದ್ದೀನಿ ನೋಡಿ ಈಗ ಗೋಡಂಬಿ ಕೂಡ ಹಾಕೊಂಡಿದ್ದೀನಿ ಈಗ ನಾನು ಬೆಳ್ಳುಳ್ಳಿ ಕೂಡ ಹಾಕಿದಿನಿ ನೆಕ್ಸ್ಟ್ ಶುಂಠಿ ಪೀಸಸ್ ಹಾಕ್ತಾ ಇದೀನಿ ನೆಕ್ಸ್ಟ್ ಹಸಿರು ಮೆಣಸಿನಕಾಯಿ ಹಾಕ್ತಾ ಇದೀನಿ ಈರುಳ್ಳಿ ಕೂಡ ಹಾಕ್ತಾ ಇದೀನಿ ನೋಡಿ ಈರುಳ್ಳಿ ಒಂದು ಸ್ವಲ್ಪ ಕೆಂಪಾಗಿ ಮಾಗಬೇಕು ನೋಡಿ ತುಂಬಾ ಹೊತ್ತು ಸಣ್ಣ ಊರಿನಲ್ಲೇ ಚೆನ್ನಾಗಿ ಮಾಗಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಆಗಿದೆ ಯಾವುದು ಕೂಡ ಒತ್ತಿಲ್ಲ ಈಗ ನಾವು ಈ ಎಂಟೈರ್ ಪ್ಯಾಕ್ ಫುಲ್ ಪ್ಯಾಕ್ ಪುಡಿನ ಹಾಕ್ತಾ ಇದೀನಿ ಈಗ ಇದನ್ನ ಒಂದು ಸ್ವಲ್ಪ ಸಣ್ಣ ಊರಿನಲ್ಲೇ ಇದೆ ಹೀಗೆ ಮಾಡ್ಕೊಂಡು ಈಗ ನಾನು ಹುಣಸೆ ಹಣ್ಣಿನ ನೀರು ಹಾಕ್ತಾ ಇದೀನಿ ಇದು ಒಂದು ಸ್ವಲ್ಪ ಕುದಿಬೇಕು ಒಂದೇ ಒಂದು ಸ್ವಲ್ಪ ನೋಡಿ ಆಗಲೇ ಕುದಿತಾ ಇದೆ ಈಗ ನಾವು ತೆಂಗಿನಕಾಯಿ ತುರಿ ಹಾಕ್ತಾ ಇದೀನಿ ಉರಿ ಸಣ್ಣಗೆ ಇದೆ ನೋಡಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ಈಗ ನಾವು ಇದಕ್ಕೆ ಒಂದು ಲೋಟ ನೀರು ಹಾಕೋಣ ನೋಡಿ ಅದಕ್ಕೆ ಬಂತು ಈಗ ನಾವು ಕುಕ್ಕರಲ್ಲಿ ಬೇಯಿಸಿದಂತ ಅನ್ನನ ಇದಕ್ಕೆ ಹಾಕ್ಬಿಟ್ಟು ಕನ್ಸಿಸ್ಟೆನ್ಸಿ ನೋಡಿ ಬೇಕು ಅಂದ್ರೆ ಇನ್ನ ಸ್ವಲ್ಪ ನೀರು ಇಡಿಸಬಹುದು ನೋಡೋಣ ಇದನ್ನ ಹಾಕಿ ಮಿಕ್ಸ್ ಮಾಡಿ ಇನ್ನ ಒಂದು ಸ್ವಲ್ಪ ನೀರು ಇಡಿಸಿದ್ರೆ ಹಾಕೋಣಂತೆ ನೋಡಿ ಇದು ಕೂಡ ಕುದಿಯೋಕೆ ಸ್ಟಾರ್ಟ್ ಆಗಿದೆ ನಾವೀಗ ಇದಕ್ಕೆ ಕುಕ್ಕರ್ ಅಲ್ಲಿರೋ ಅನ್ನನ ಹಾಕೋಣ ಇವಾಗ ಇದನ್ನ ಮಿಕ್ಸ್ ಮಾಡಬೇಕು
चेन्नाग मिक्स चेन्नागे कई आड़ताने कुदिस्कोंता होगबेकु कई बिडबारदु याकेंद्रे केळगडे ಒತ್ತಕ್ಕೆ ಬಿಡುತ್ತೆ ಇದಕ್ಕಿನ್ನ ಒಂದು ಸ್ವಲ್ಪ ನೀರು ಇಡಿಸುತ್ತೆ ಚೆನ್ನಾಗಿ ಕುದಿಬೇಕು ನೋಡಿ ಇದನ್ನ ನೀರು ಹಾಕ್ತಾ ಇದೀನಿ ಒಂದು ಸ್ವಲ್ಪ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಈ ಹದದಲ್ಲೇ ಇರಬೇಕು ಬಿಸಿ ಬಿರೆ ಬಾತು ತುಂಬಾ ಗಟ್ಟಿ ಇರಬಾರದು ಇನ್ನ ಒಂದು ಸ್ವಲ್ಪ ಆರ್ವಾಸಿ ಬಂದ್ರೆ ಇದು ಗಟ್ಟಿ ಆಗೋಗುತ್ತೆ ನೋಡಿ ನಾವು ಇದಕ್ಕೆ ಉಪ್ಪು ಹಾಕಿ ಕುಕ್ಕರ್ ಕೂಗಿಸ್ಕೊಂಡಿದ್ವಿ ಈಗ ನಾವು ಎಕ್ಸ್ಟ್ರಾ ಒಗ್ಗರಣೆ ಎಲ್ಲ ಹಾಕಿದೀವಲ್ಲ ಅದಕ್ಕೆ ಬೇಕಾಗುವಷ್ಟು ರುಚಿ ನೋಡಿಕೊಂಡು ಆಮೇಲೆ ಉಪ್ಪು ಹಾಕೋಬಹುದು ಇವಾಗ ಇದು ಚೆನ್ನಾಗಿ ಕುದಿಲಿ ರುಚಿ ಎಲ್ಲ ಕರೆಕ್ಟ್ ಆಗಿದೆ ಬಟ್ ನಾವು ಈಗ ಖಾರ ಒಗ್ಗರಣೆ ಹಾಕಿದ್ವಲ್ಲ ಅದಕ್ಕೋಸ್ಕರ ಅಂತ ನಾನು ಇಷ್ಟು ಉಪ್ಪು ಹಾಕ್ತಾ ಇದೀನಿ ಇವಾಗ ಇಷ್ಟು ಉಪ್ಪು ಹಾಕಿ ಇದನ್ನು ಒಂದಿಸ್ಬಿಟ್ರೆ ತುಂಬಾ ಚೆನ್ನಾಗಿದೆ ಬಿಸಿಬೇಳೆ ಬಾತು ಎಷ್ಟು ಚೆನ್ನಾಗಿದೆ ಗೊತ್ತಾ ಇದೇ ಹದದಲ್ಲಿ ಇರಬೇಕು ಅನ್ನ ಆಗಲಿ ತರಕಾರಿ ಆಗಲಿ ಗಟ್ಟಿಗೆ ಇರಬಾರದು ಗಟ್ಟಿಗೆ ಇದ್ದರೆ ಚೆನ್ನಾಗಿರಲ್ಲ ಇದು ಎಷ್ಟು ಸ್ಮೂತ್ ಆಗಿ ಎಷ್ಟು ಬೆಣ್ಣೆ ತರ ಇದೆ ಒಳ್ಳೆ ತುಪ್ಪ ತಿನ್ನಂಗ ಆಗುತ್ತೆ ನಾವು ತುಪ್ಪ ಹಾಕೇ ಇಲ್ಲ ಆದ್ರೂ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಹೀಗೆ ಕೈಯಾಡಿಸ್ತಾನೆ ನಾವು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಹೀಗೆ ತುಂಬಾ ರುಚಿಕಟ್ಟಾದಂತ ಎಷ್ಟು ರುಚಿಯಾಗಿದೆ ಅಂದ್ರೆ ಹೇಳಲಿಕ್ಕೆ ಪದನೇ ಇಲ್ಲ ಅಷ್ಟು ರುಚಿಯಾಗಿದೆ ಇಂತ ರುಚಿಕಟ್ಟಾದ ಬಿಸಿಬೇಳೆ ಬಾತ್ ಅಂದ್ರೆ ಎಂಟಿಆರ್ ಪೌಡರ್ ಅನ್ನು ಬಳಸಿ ಬಿಸಿಬೇಳೆ ಬಾತ್ ಮಾಡಿದಿನಿ ನಾನು ಪೌಡರ್ ಚೆನ್ನಾಗಿದ್ರೂ ಕೂಡ ಮಾಡೋ ಹದ ಕೂಡ ನೀಟ್ ಆಗಿರಬೇಕು ಇದು ಈ ರೀತಿ ಮಾಡಿದ್ರೆ ತರಕಾರಿಗಳನ್ನು ತುಂಬಾ ಚೆನ್ನಾಗಿ ಹಾಕಿದಿನಿ ಆರೋಗ್ಯ ಕೂಡ ತುಂಬಾ ಒಳ್ಳೆದು ಈ ರೀತಿ ನೀವು ಮಾಡಿ ಅನುಕೂಲ ಪಡ್ಕೊಳ್ತೀರಾ ನೋಡಿ ಎಷ್ಟು ಚೆನ್ನಾಗಿದೆ ಬಿಸಿಬೇಳೆ ಬಾತ್ ಫೈನ್ ಆಗಿರೋ ಬಿಸಿಬೇಳೆ ಬಾತ್ ನೀವು ಕೂಡ ಇದರ ಅನುಕೂಲ ಪಡ್ಕೊಳ್ತೀರಾ ಅಂತ ಹೇಳಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದ್ರೆ ನಿಮಗೆ ಅನುಕೂಲವಾದಂತ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್